ನಮಸ್ತೆ ವೀಕ್ಷಕರೇ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಅಂದ್ರೆ ಎಲ್ರಿಗೂ ಸಂಭ್ರಮದ ಹಬ್ಬ ಯಾಕಂದ್ರೆ ವಾರಾನುಗಟ್ಲೆ ಗಣೇಶನನ್ನ ಕೂರಿಸಿ ಪೂಜಿಸಿ ಅಲಂಕಾರ ಮಾಡಿ ಸಂಭ್ರಮದಿಂದ ಆಚರಿಸ್ತೇವೆ ಹಾಗಿದ್ರೆ ಗಣೇಶ ಹಬ್ಬವನ್ನ ಹೇಗೆಲ್ಲ ಆಚರಣೆ ಮಾಡಬಹುದು ಈ ಹಬ್ಬವನ್ನ ಆಚರಿಸಬೇಕಾದ್ರೆ ಈ ವ್ರತಾಚರಣೆಯ ಹಿನ್ನೆಲೆ ಏನು ಈ ಎಲ್ಲಾ ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ನಾಗರಾಜ್ ಶರ್ಮಾ ಅವರು ಗುರುಜಿಗಳೇ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ತಾಯಿ ಬಂದ್ಮೇಲೆ ಗಣೇಶ ಬರ್ತಾರೆ ಆ ಹಬ್ಬದ ವೃತ್ತಾಚರಣೆಯನ್ನ ಹೇಗೆಲ್ಲ ಆಚರಣೆ ಮಾಡಬಹುದು ಇದ್ರಿಂದ ಯಾವೆಲ್ಲ ಫಲಗಳನ್ನ ನಾವು ಪಡ್ಕೊಳ್ಬಹುದು ಖಂಡಿತವಾಗಿ ಯಾವುದು ಕೂಡ ನಾವು ಗೌರಿಯನ್ನು ಮುಂಚಿನ ದಿವಸ ಅಮ್ಮ ಬರ್ತಾಳೆ ಮಾರನೇ ದಿವಸ ಗಣೇಶ ಬರ್ತಕ್ಕಂಥದ್ದು ಆ ಗಣೇಶನಿಗೆ ಮೃತ್ತಿಕಾ ಗಣಪತಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಮೃತ್ತಿಗೆ ಅಂದರೆ ಮಣ್ಣು ಆ ಮಣ್ಣಿನಲ್ಲಿ ಗಣೇಶನನ್ನು ರೆಡಿ ಮಾಡಿ ನಂತರ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರತೀತಿ ಇದೆ ಅಂತಂದರೆ ಆವಾಗಲೇ ಹೇಳ್ತಾ ಇದ್ದೆ ನಾನು ಗೌರಿ ಗೌರಿ ವ್ರತವನ್ನು ಪೂಜೆ ಮಾಡಿದಾಗಲೂ ಕೂಡ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಣ್ಣಿನಿಂದ ಮಾಡ್ತಕ್ಕಂಥ ವಿಗ್ರಹಗಳು ಮಣ್ಣಿನ ಮಾ ವಿಗ್ರಹ ಮಾಡಿದಾಗ ಅದು ನೀರನ್ನು ಹಾಕಿದಾಗ ಪುನಃ ತನ್ನ ಒಂದು ಜಾಗಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಒಂದು ಸ ತನ್ನ ಮೂಲ ರೂಪವನ್ನು ಪಡೀತದೆ ಅಂತ ಹೇಳ್ತಾರೆ ರೀತಿಯಲ್ಲಿ ವಿಶೇಷವಾಗಿ ಮಣ್ಣಿನ ಗಣೇಶನ ಮಾಡ್ಬಿಟ್ಟು ಅದಾದ ನಂತರ ಮಾಡಿಬಿಟ್ಟು ಅದಾದ ನೀರಿ ಇದೆ ಅಂತ ಹೇಳ್ಬೋದು ಗಣೇಶನನ್ನ ಈ ರೀತಿಯೇ ಪೂಜೆ ಮಾಡಬೇಕು ಸರ್ಕಾರದಿಂದ ಇತ್ತೀಚೆಗಷ್ಟೇ ಆದೇಶ ಹೊರಡಿಸಿದೆ ಅಂದ್ರೆ ಗಣೇಶನನ್ನ ಪೂಜೆ ಮಾಡಬೇಕಾದ್ರೆ ಮೂರ್ತಿ ಐದು ಅಡಿಯೇ ಇರಬೇಕು ಅಂತ ಹೇಳಿ ಕಾನೂನು ಬಂದಿದೆ ಈ ರೀತಿ ಪುರಾತನ ಕಾಲದಲ್ಲಿ ಈ ಈ ಮೂರ್ತಿಯನ್ನ ಐದು ಅಡಿಯಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋ ಹಿನ್ನೆಲೆ ಇತ್ತ ಖಂಡಿತವಾಗಿಯೂ ಇದೆಲ್ಲ ಇವತ್ತಿನ ಬ ಒಂದು ಇವರು ಬೇರೆ ಬೇರೆ ರೀತಿಯಾದಂಥ ಒಂದು ಲೌಕಿಕವಾಗಿ ಬಂದಿರತಕ್ಕಂಥದ್ದು ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ ಗಣೇಶನನ್ನು ಮಾಡಬೇಕು ಆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದ್ರ ಮಣ್ಣಿನಿಂದ ಮಾಡಬೇಕು ಅಷ್ಟೇ ಒಂದು ಬಿಟ್ಟರೆ ಅದು ಒಂದು ಮುಷ್ಟಿಯಿಂದ ಹಿಡಿದು ಒಂದು ಹತ್ತಡಿ ನೂರಡಿಗೆವರೆಗೂ ಇರ್ಬೋದು ಅದಕ್ಕೇನು ಯಾವುದೇ ರೀತಿಯಾದಂಥ ಅಳತೆ ಯಾವುದೇ ಇಲ್ಲ ದೇವರದ್ದು ಇದಕ್ಕೆ ಯಾವುದೇ ರೀತಿಯಾದ ಹಿಂದಿನ ಶಾಸ್ತ್ರದಲ್ಲಿ ಯಾವುದೇ ರೀತಿಯಾದ ನಿಬಂಧನೆಗಳು ಹಾಕಿಲ್ಲ ಯಾಕೆಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಾವು ಇವತ್ತು ಖಾಲಿ ಒಂದು ಐದು ಅಡಿ ಅಡಿ ಅಷ್ಟೇ ನೋಡ್ತೀವಿ ಪುಣೆ ಮಹಾರಾಷ್ಟ್ರ ಸ್ಟೇಟಿಗೆ ಹೋದರೆ ನೀವು ಬೆಳಗಾವಲ್ಲಿ ಆಗಿರ್ಬೋದು ಅಥವಾ ಆ ಕಡೆ ಹೋದರೆ ನೂರ ಇಪ್ಪತ್ತಡಿ ಅಂತ ನೂರ ಇಪ್ಪತ್ತಡಿ ಇರ್ತಕ್ಕಂಥ ಗಣೇಶನ ನಾನು ನೋಡಿದ್ದೀನಿ ಅಡಿ ಗಣೇಶನನ್ನು ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ ಸರ್ಕಾರಗಳು ಯಾಕೆ ಮಾಡ್ತದೆ ಅಂತಂದರೆ ಜನರಿಗೆ ತೊಂದರೆ ಆಗ್ಬಾರ್ದು ಆಗಬಾರ್ದು ಯಾವುದೇ ರೀತಿಯಾದ ಒಂದು ಈಗ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಿ ನೀವು ಐವತ್ತಾರಿ ಗಣೇಶನ ಇಟ್ಕೊಂಡು ಮೆರವಣಿಗೆ ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ಮಾರ್ಗದಲ್ಲಿ ತೊಂದರೆ ಆಗುತ್ತೆ ಅದಕ್ಕೋಸ್ಕರವಾಗಿ ಒಂದು ಲೌಕಿಕವಾಗಿ ಯೋಚನೆ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯಾದ ನಿಬಂಧನೆಗಳಿಲ್ಲ ಗಣೇಶನ ಪುಟ್ಟ ಗಣೇಶ ನಿಮಗೆ ಒಂದು ಅಡಿಕೆಕಾಯಲ್ಲೂ ಕೂಡ ಗಣೇಶನ ಮಾಡ್ಬೋದು ಅಷ್ಟು ದೊಡ್ಡದಿಂದ ಅಡಿಕೆಕಾಯಿ ಗೊತ್ತಲ್ಲ ಇಷ್ಟೇ ದೊಡ್ಡ ಇರುತ್ತೆ ಅಷ್ಟು ದೊಡ್ಡ ಗಣೇಶನಿಂದ ಹಿಡಿದು ನಿಮಗೆ ಯಥಾಶಕ್ತಿ ಎಷ್ಟು ಮಾಡಿದರೂ ಮಾಡ್ಬೋದು ಅಲ್ಲಿ ಏನು ಅಂದರೆ ಯಾವುದೇ ರೀತಿಯಾದ ಭಿನ್ನ ಆಗಬಾರ್ದು ಭಿನ್ನ ಅಂದರೆ ಊನಗಳು ಯಾವುದೇ ರೀತಿಯಾದ ಕೈ ಬೆರಳು ಮುರಿದೋಗಿರೋದು ಖರ್ಚು ಹೋಗೋದು ಇದೆಲ್ಲ ಅನ್ನೋದಕ್ಕೋಸ್ಕರವಾಗಿ ಅದನ್ನು ಹೇಳಿದಾರು ಬಿಟ್ಟರೆ ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲ ಅದಕ್ಕೆ ಇನ್ನು ಗಣೇಶನನ್ನು ಪೂಜಿಸಬೇಕಾದ್ರೆ ಗಣೇಶನ ಸೊಂಡ್ಲು ಬಲಮುಡಿಯಲ್ಲಿಡಬೇಕೋ ಅಥವಾ ಎಡಮುಡಿಯಲ್ಲಿ ಇಡಬೇಕು ಅನ್ನೋ ಚರ್ಚೆಗೆ ತುಂಬ ಇದಾಗ್ತಾ ಇದೆ ಬಲಮುರಿ ಬಲ ಎಡಮುರಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಗಣೇಶನಿಗೆ ಎರಡು ರೂಪಗಳು ಹೇಳ್ತಾರೆ ಒಂದು ಎಡಮುರಿ ಅದು ಯಾರು ಬೇಕಾದ್ರೂ ಪೂಜೆ ಮಾಡ್ತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯಾದ ನಿಬಂಧನೆಗಳು ಕಾಯಿದೆ ಕಟ್ಲೆಗಳು ಅದು ಯಾವುದೇ ಶಾಸ್ತ್ರ ಸಂಪ್ರದಾಯಗಳು ಯಾವುದೇ ರೀತಿಯಾದಂಥ ಒಂದು ಇರೋದಿಲ್ಲ ಕಟ್ಟಳೆಗಳು ಇರೋದಿಲ್ಲ ಯಾವುದೇ ರೀತಿಯಾದ ಶಾಸ್ತ್ರಗಳು ಇರೋದಿಲ್ಲ ಯಾವುದು ಯಾರು ಬೇಕಾರೋ ಹೆಂಗೆ ಬೇಕಾದ್ರೂ ಪೂಜೆ ಮಾಡೋದ್ರಿಂದ ಅದು ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಬಟ್ಟು ಈ ಬಲೆಮರಿಯನ್ನು ಮಾಡಿದಾಗ ಬಲಮರಿ ಗಣೇಶನಲ್ಲಿ ಶಕ್ತಿ ಜಾಸ್ತಿ ಪವರ್ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಮಡಿ ಮುಟ್ಟು ಇರ್ತದೆ ಜಾಸ್ತಿ ಅವನಿಗೆ ಮಡಿ ಸ್ವಲ್ಪ ಜಾಸ್ತಿ ಅವನು ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಬಿಟ್ಟರೆ ಬೇರೆ ಎಡಮರಿ ಬಲ ಬೇ ಯಾವುದೇ ರೀತಿಯಾದ ವ್ಯತ್ಯಾಸಗಳು ಇರೋದಿಲ್ಲ ಹಾಗೆಯೇ ಗುರುಜಿ ಇತ್ತೀಚೆಗೆ ಗಣೇಶನನ್ನ ಮೆರವಣಿಗೆ ಮಾಡ್ಬೇಕಾದ್ರೆ ಅಥವಾ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಗಣೇಶನನ್ನ ವಿಭಿನ್ನ ರೀತಿಯಲ್ಲಿ ತಯಾರಿಸ್ತಾರೆ ಅಂದ್ರೆ ಕಾಂತಾರ ರೀತಿಯಲ್ಲಿ ಆಗಿರ್ಬೋದು ಕಾಂತಾರ ಫಿಲ್ಮ್ ಅಲ್ಲಿ ದೈವದ ರೀತಿಯಾಗಿ ಆಗಿರ್ಬೋದು ಅಥವಾ ಕೆ ಜಿ ಎಫ್ ರೀತಿಯಾಗಿ ಆಗಿರ್ಬೋದು ಮೋದಿಯ ರೀತಿ ಆಗಿರ್ಬೋದು ಈ ರೀತಿಯೆಲ್ಲ ಗಣೇಶನನ್ನ ತಯಾರಿಸ್ತಾರೆ ಇದು ಸರಿಯ ಅಥವಾ ತಪ್ಪ ಗಣೇಶನನ್ನ ಪೂಜಿಸ್ಬೇಕಾದ್ರೆ ಇದು ಸರಿಯೋ ತಪ್ಪೋ ಇದ್ರ ಬಗ್ಗೆ ಏನಾದರೂ ಮಾಹಿತಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾವಾಗಲೂ ಕೂಡ ದೇವರಿಗೆ ಅವರದ್ದೇ ಆದಂಥ ಒಂದು ಸ್ಥಾನಮಾನಗಳು ಸ್ಥಿತಿಗತಿಗಳಿದೆ ಅದರ ಜೊತೆಗೆ ಮನುಷ್ಯನ ಹಾಕೋದು ಖಂಡಿತವಾಗಿಯೂ ತಪ್ಪು ಅದನ್ನು ಯಾರೇ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆಗಿರ್ಬೋದು ದೇವರಾಗಲಿಕ್ಕೆ ಸಾಧ್ಯತೆ ಇಲ್ಲ ಅವನು ದೇವರಾಗಿದ್ದರೆ ಅನ್ನ ಆಹಾರಗಳನ್ನು ಬಿಟ್ಟು ಒಂದು ಕಣ್ಣು ಮುಚ್ಚಿ ಬಿಡುವಾಗ ಬೇರೆ ಬೇರೆ ರೀತಿಯಾದಂಥ ಕ್ರಿಯೆಗಳು ನಡೀಬೇಕು ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ದೇವರ ಮುಂದೆ ಯಾವುದೇ ರೀತಿಯಾದಂಥ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪೂಜೆ ಮಾಡಲಿಕ್ಕೆ ಅಥವಾ ಎದುರುಗಡೆಗೆ ಆ ದೇವರ ಜೊತೆಗೆ ಇಡ್ತಕ್ಕಂಥದ್ದು ಖಂಡಿತವಾಗಿಯೂ ಸಲ್ಲದು ಯಾವುದೇ ಕಾರಣಕ್ಕೂ ಶಾಸ್ತ್ರಕ್ಕೆ ವಿರೋಧವಾಗಿದ್ದು ಅದು ಮಾಡೋದು ಯಾವತ್ತೂ ಕೂಡ ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇನ್ನು ಗುರುಜಿ ಏನಂತ ಹೇಳಿದರೆ ಸ್ವಾತಂತ್ರ್ಯ ಕಾಲದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಬೇಕು ಅಂತ ಹೇಳಿ ಒಗ್ಗೂಡಿಕೊಂಡು ಗಣೇಶ ಹಬ್ಬ ಮತ್ತು ಇತ್ಯಾದಿ ಹಬ್ಬಗಳನ್ನು ಆಚರಿಸ್ತಿದ್ರು ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಮುಂದುವರಿದು ಪದ್ಧತಿಯಾಗಿ ಮನೆಯಲ್ಲಿ ಬಿಟ್ಟು ಏರಿಯಾಗಳಲ್ಲಿ ಹಬ್ಬಗಳನ್ನು ಜಾಸ್ತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದು ಸರಿಯೋ ತಪ್ಪು ಅಥವಾ ಈ ಆಚರಣೆ ಹಿಂದೆ ಇತ್ತೋ ಇಲ್ವೋ ಗಣೇಶ ಪೂಜೆ ಅಂತ ಹೇಳ್ತಕ್ಕಂಥದ್ದು ಹಿಂದಿನಿಂದ ಅನಾದಿ ಕಾಲದಲ್ಲಿ ಎಷ್ಟೋ ವರ್ಷಗಳಿಂದ ಹಿಂದೆ ಬಂದಿರತಕ್ಕಂಥದ್ದು ಇದು ಅವರವರ ಮನೆಯಲ್ಲಿ ಅವರವರಿಗೆ ಬೇಕಾಗಿರೋ ರೀತಿಯಲ್ಲಿ ಒಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿಗಳು ಯಾಕೆಂದರೆ ರೀಸನ್ ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ಆಗಿತ್ತು ಅಂದರೆ ಅನ್ನ ಆಹಾರದಗಳಿಗೆ ಮತ್ತು ಊಟ ಉಪಹಾರಗಳಿಗೆ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಇರಲಿಲ್ಲ ಇವತ್ತಾದರೂ ನಮ್ಮಲ್ಲಿ ಎಲ್ಲ ಒಂದು ಹತ್ತು ನಿಮಿಷ ಕೇಳಬೇಕಾದರೂ ಅದು ಯಾವುದೋ ಒಂದು ಕಂಪ್ನಿಗಳಿರ್ತದೆ ಆ ಕಂಪ್ನಿಗಳಿಗೆ ನೀವು ಒಂದು ಮಾತು ಫೋನ್ ಮಾಡಿದರೆ ಹತ್ತು ನಿಮಿಷಕ್ಕೆ ಬಂದು ಬೀಳತ್ತೆ ಮನೆ ಬಾಗಿಲಿ ಆದರೆ ಆವಾಗಿನ ಕಾಲದಲ್ಲಿ ಹಾಗೆ ಇರಲಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂತಂದರೆ ಪ್ರತಿಯೊಂದು ಕೂಡ ವಿಶೇಷತೆಯಲ್ಲ ವಿಶೇಷತೆಯನ್ನು ಕೊಟ್ಟು ಒಂದೊಂದು ದಿವಸದಲ್ಲಿ ಒಂದೊಂದು ಆಹಾರ ಪದಾರ್ಥಗಳನ್ನು ಒಂದು ಸಿಹಿ ತಿಂಡಿಗಳನ್ನು ಮಾಡಿಕೊಡು ಮಾಡಿಕೊಂಡು ಊಟ ಮಾಡಿ ಅಂತ ಹೇಳಿದೋಸ್ಕರವಾಗಿ ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಮಾಡಿದರು ಗಣೇಶನ ಹಬ್ಬಕ್ಕೆ ಒಂದು ಇದು ಮಾಡ್ತಕ್ಕಂಥದ್ದು ಲಡ್ಡು ಚಕ್ಲಿಯನ್ನು ಮಾಡ್ತಕ್ಕಂಥದ್ದು ಮೋದಕ ಮಾಡ್ತಕ್ಕಂಥದ್ದನ್ನು ಮಾಡಿ ಅಂತ ಹೇಳಿದರು ಲಕ್ಷ್ಮೀ ಪೂಜೆಗೆ ಬೇರೆ ರೀತಿ ಅಂತ ಹೇಳಿದ್ರು ಈ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷವಾಗಿ ಬೇರೆ ಬೇರೆ ಹೇಳ್ಕೊಂಡು ಹೋದರು ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಊಟ ಮಾಡೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಧಾರ್ಮಿಕವಾಗಿ ಒಂದು ಒತ್ತಡವನ್ನು ಹಾಕಿದ ಪಕ್ಷದಲ್ಲಿ ಅವರು ಊಟ ಮಾಡ್ತಾರೆ ಹಿಂದೆಲ್ಲ ಕೆಲಸ 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 ಬೆಳಗ್ಗೆ ಮುಂದೆ ಸಂಜೆವರೆಗೂ ಕೆಲಸದಲ್ಲೇ ಮಗ್ನರಾಗಿರ್ತಿದ್ರು ಅದಕ್ಕೋಸ್ಕರವಾಗಿ ಅವರಿಗೆ ಸಮಸ್ಯೆಗಳಾಗುತ್ತೆ ಅವ್ರಿಗೆ ಊಟ ಊಟ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣೇಶನ ನೀಡ್ತಕ್ಕಂಥ ಪದ್ಧತಿ ಬಂತು ಅದಕ್ಕೆ ಗಣೇಶನ ಇಡ್ತಕ್ಕಂಥ ನನಗೆ ಇಷ್ಟ ಬಂತು ಇವಾಗ ತಂದ ಮನೆಯಲ್ಲಿ ಇಟ್ಟೆ ಅಂತ ಅಲ್ಲ ಶಾಸ್ತ್ರ ಪ್ರಕಾರವಾಗಿ ಹೇಳಿದರೆ ನಾವು ಯಾವಾಗಲೂ ಕೂಡ ಗಣೇಶನನ್ನು ಪೂಜೆ ಮಾಡಬೇಕಾದ್ರೆ ಇನ್ನೊಬ್ಬರು ಪಕ್ಕದ ಮನೆಯವರು ಯಾರಾದರೂ ಒಬ್ಬರು ಬಂದು ಮನೆಗೆ ಕೆಳಗೆ ಮನೆ ಹೊರಗಡೆಗೆ ಗಣೇಶನ ಇಟ್ಬಿಟ್ಟು ಹೋಗಿರಬೇಕು ಅವ್ನು ಯಾರು ಅಂತ ಗೊತ್ತಿರಬಾರ್ದು ಅವನು ತಂದಿಟ್ಟು ನಂತರದಲ್ಲಿ ಮನೆಯಲ್ಲಿ ಗಣೇಶನ ಒಳಗಡೆ ಬರು ಮಾಡಿಕೊಂಡು ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರ ಪದ್ಧತಿ ಸೊಮ್ಮ ಸುಮ್ಮನೆ ನಮ್ಮಲ್ಲಿ ಅಂಗಡಿ ಸಿಗುತ್ತದೆ ತಂದು ಇಟ್ಕೊಂಡು ಮಾಡೋದು ಇವಾಗಿನ ಕಾಲದ ಮಕ್ಕಳು ಅದು ಇದು ಬೇಕು ಮಕ್ಳಿಗೆ ಬೇಕು ಅಂತ ಹೇಳಿ ತಂದು ಇಟ್ಕೊಂಡು ಮಾಡಿಕೊಡ್ತಕ್ಕಂಥದ್ದು ಅಷ್ಟೊಂದು ಸರಿಯಾದಂಥ ಪದ್ಧತಿಗಳಲ್ಲ ಆದರೆ ಹಿಂದೆ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿತ್ತು ದು ಆಹಾರ ಪದಾರ್ಥಗಳನ್ನು ಮಾಡ್ಕೊಂಡು ತಿನ್ನಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆಯಾ ನೈವೇದ್ಯವನ್ನು ಮಾಡಬೇಕು ಪನಿವಾರವನ್ನು ಮಾಡಬೇಕು ಆ ಅನಾರದ್ಯಗಳನ್ನು ಮಾಡಿ ಸ್ವೀಕಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮನೆಗಳಲ್ಲಿ ಪೂಜೆ ಮಾಡಬೇಕು ಅಂಥೇಳ್ಬಿಟ್ಟು ಹೇಳಿ ಮಾಡಿ ಹೇಳಿಬಿಟ್ಟು ವಿಚಾರ ಮಾಡಿಕೊಂಡು ಅದು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಅವಾಗ್ಲಕ್ಕ ಪ್ರಯತ್ನ ಮಾಡಿ ಅವಾಗ ಎಲ್ಲರ ಮನೆಯಲ್ಲೂ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅದಾದ ನಂತರದಲ್ಲಿ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಂಥ ಅಥವಾ ಆಳ್ತಾ ಇದ್ದಕ್ಕಂಥ ಇರ್ತಕ್ಕಂತಹ ಬ್ರಿಟಿಷರು ನಾವು ಹಿಂದೂಗಳೆಲ್ಲ ಒಟ್ಟಿಗೆ ಸೇರ್ಲಿಕ್ಕೆ ಎಲ್ಲೂ ಬಿಡ್ತಿರ್ಲಿಲ್ಲ ಅವರು ಯಾವುದೋ ಒಂದು ರೀತಿಯಲ್ಲಿ ಕಟ್ಟುನಿಟ್ಟು ಮಾಡ್ತಿದ್ರು ನಿಬಂಧನೆಗಳು ಮಾಡ್ತಿದ್ರು ಅದೆಲ್ಲ ಏನೋ ಒಂದು ರೀತಿಯಲ್ಲಿ ವಿಚಾರವಾಗಿ ವಿಶೇಷವಾಗಿ ನಮ್ಮ ಹಿಂದೂಗಳನ್ನು ಒಟ್ಟು ಸೇರಲಿಕ್ಕೆ ಬಿಡ್ತಿರಲಿಲ್ಲ ಯಾಕಂದರೆ ಒಟ್ಟು ಸೇರಿಬಿಟ್ರೆ ತೊಂದರೆ ಆಗುತ್ತೆ ನಮ್ಮ ಮೇಲೇನೋ ಒಂದು ಅಪಾಯ ಬರುತ್ತೆ ಅಥವಾ ನಮಗೆ ರಾಜ್ಯವನ್ನು ಇವು ದೇಶವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ರೀತಿಯಾಗಿ ಇದು ಮಾಡ್ತಾಯಿದ್ರು ನಿಬಂಧನೆಗಳು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಬಾಲಗಂಗಾಧ ತಿಲಕರು ಕೆಲವರು ತುಂಬ ತುಂಬ ಬೇರೆ ಬೇರೆ ರೀತಿಯಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೂಪದಲ್ಲಿ ನೋಡಿಕೊಂಡು ಏನೋ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಂಘಟನೆಗೋಸ್ಕರವಾಗಿ ಪೂಜೆ ಪುನಸ್ಕಾರಗಳನ್ನು ರಸ್ತೆ ಮೇಲೆ ಬಂದಿರೋದು ನಮ್ಮಲ್ಲಿ ಭಾರತ ನಮ್ಮ ಕರ್ನಾಟಕದಲ್ಲಿ ನಾವಿವತ್ತು ಗಣೇಶನನ್ನು ಮಾಡ್ತೀವಿ ಅದಕ್ಕೆ ಆದ ಗಣೇಶನ ಮಾಡಿಕೊಂಡು ರೋಡಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಲ್ಲಿ ಎಲ್ಲ ಸೇರಿಬಿಟ್ಟು ಅಲ್ಲಿ ಮಾತುಕತೆ ನಡಿಬೇಕು ಅಥವಾ ನಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಅಥವಾ ದೇಶವನ್ನು ಉಳಿಸ್ಕೊಳ್ಳೋಕೆ ಯಾವ ರೀತಿ ಮಾಡಬೇಕು ಅನ್ನೋ ಪ್ಲಾನ್ ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಮಾಡಿಬಿಟ್ಟು ಅಲ್ಲಿ ಗಣೇಶ ಚತುರ್ಥಿಯ ದಿವಸ ಗಣೇಶನನ್ನು ರೋಡಲ್ಲಿ ಕೂಸ್ಕೋಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಮ್ಮಲ್ಲಿ ಮಾಡ್ಕೊಂಡು ಬಂದರು ಇನ್ನು ಮಹಾರಾಷ್ಟ್ರದಲ್ಲಿ ಗಾ ನವರಾತ್ರಿ ಸಂದರ್ಭದಲ್ಲೂ ಕೂಡ ಒಂಬತ್ತು ದಿವಸಗಳ ಕಾಲ ಆ ಗಣ ಒಂದು ಗೌ ದುರ್ಗಿಯನ್ನು ಗೌರಿಯನ್ನು ಅಥವಾ ದೌರ್ ದುರ್ಗಿಯನ್ನು ಕೂಸ್ತಕ್ಕಂಥ ಒಂದು ಪದ್ಧತಿಗಳಿಗೂ ಇದೆ ಇಲ್ಲಿ ಒಂದು ಒಂದು ದಿವಸಕ್ಕೆ ಪೂರ್ಣ ಆಗೋದಿಲ್ಲ ಒಂದೇ ದಿವಸಕ್ಕೆ ನಾವೆಲ್ಲದೂ ಸರಿ ಆಗೋದಿಲ್ಲ ಉದ್ದೇಶಕ್ಕೋಸ್ಕರವಾಗಿ ಮಾಡಿದ್ರು ಅಂದರೆ ಆ ಒಂದು ದಿವಸನ ಬಿಟ್ಬಿಟ್ಟು ಒಂಬತ್ತು ದಿನ ಏಳು ದಿನ ಹನ್ನೊಂದು ದಿನ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹನ್ನೊಂದು ದಿನ ಇಟ್ಬಿಟ್ಟು ಗಣೇಶನನ್ನು ಇಟ್ಬಿಟ್ಟು ಪ್ರತಿದಿನದಲ್ಲಿ ಆಹಾರ ಪದಾರ್ಥಗಳ ತಿಂಡಿ ತೀರ್ಥವನ್ನು ಪ್ರಸಾದವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಬಾಲಗಂಗಾಧಗಳು ಮಾಡಿದರು ಯಾಕೆಂದರೆ ಆಹಾರ ಪದ್ಧತಿಗಳಿಗೋಸ್ಕರವಾಗಿ ಅಥವಾ ಪ್ರಸಾದಕ್ಕೋಸ್ಕರವಾಗಿ ಜನ ಬಂದು ಸೇರ್ತಾರೆ ಅಥವಾ ಬಂದುಬಿಟ್ಟು ಎಲ್ಲ ಜನ ಸೇರಿಕೊಂಡು ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಡಿಸ್ಕಷನ್ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಮುಂದಿನ ಯಾವ ರೀತಿಯಾಗಿ ನಾವು ಹೋರಾಟ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದಕ್ಕೋಸ್ಕರವಾಗಿ ಬಾಲಗಂಗಾಧ ತಿಲಕರು ರೋಡ್ನಲ್ಲಿ ಗಣಪತಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯನ್ನ ತಂದ್ರು ಅದರಿಂದ ನಮ್ಮ ದೇಶದ ಕೆಲವು ಬೇರೆ ಬೇರೆ ಮೂಲಗಳಿರತಕ್ಕಂಥ ಎಲ್ಲರೂ ಕೂಡ ಒಳ್ಳೇದಾಗತಕ್ಕಂಥದ್ದು ಮತ್ತೆ ರೋಡ್ ರೋಡಲ್ಲಿ ಪೂಜೆ ಮಾಡೋದಕ್ಕೋಸ್ಕರವಾಗಿ ಓಪನ್ ಎಲ್ಲ ಬಂದು ಡಿಸ್ಕಷನ್ ಮಾಡಿಕೊಂಡು ರಾಜ್ಯವನ್ನ ದೇಶವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು ಇನ್ನು ಬಹಳಷ್ಟು ಕಾಡೋ ಪ್ರಶ್ನೆ ಅಂದ್ರೆ ಗಣೇಶನನ್ನ ಇಷ್ಟೊಂದು ಅದ್ದೂರಿಯಾಗಿ ಪೂಜಿಸಿ ಕೊನೆಗೆ ಕೆರೆಯಲ್ಲಿ ಅಥವಾ ವಿಸರ್ಜನೆ ಮಾಡ್ತಾರೆ ಈ ರೀತಿ ಮಾಡೋದು ಸರಿಯೋ ತಪ್ಪು ಖಂಡಿತವಾಗಿ ಶಾಸ್ತ್ರ ಹೇಳುತ್ತೆನಂತಂದರೆ ನಾವು ಬೇರೆ ಬೇರೆ ದೇವತೆಗಳಿಗೆ ಒಂದೊಂದು ರೀತಿಯಾದ ಪದ್ಧತಿಗಳು ಗಣೇಶನಿಗೆ ಮಾತ್ರ ಅದು ವರ್ಷಕ್ಕೊಬ್ಬನೇ ಬರದವನು ಅವನು ಹೇಳ್ತಾರೆ ಯಾವಾಗಲೂ ಕೂಡ ಯಾವ ಬ ಗಣೇಶ ಬರ್ತಕ್ಕಂಥದ್ದು ಭಾದ್ರಪದ ಶುಕ್ರದ ಚೌತಿಯಂದು ನೀ ಮನೆ ಮನೆಗೆ ಅಂತ ಹೇಳ್ತಕ್ಕಂಥ ಹಾಡನ್ನು ಕಟ್ಟಿದ್ದಾರೆ ಅವ್ರು ಹಿಂದಿನಪ್ಪ ದಾಸರು ಇವರು ಕೆಳಂದರು ಕವಿಗಳೆಲ್ಲ ಸೇರಿಬಿಟ್ಟು ಕಟ್ಕೊಂಡು ಹೋದರು ಯಾಕೆ ಅಂತಂದರೆ ಭಾದ್ರಪದ ಮಾಸದಲ್ಲಿ ಮಳೆ ಬೆಳೆ ಎಲ್ಲ ಸ್ವಲ್ಪ ಎಲ್ಲದೂ ಕೂಡ ಆಗಿಬಿಟ್ಟು ಸಮೃದ್ಧಿ ಆಗಿಬಿಟ್ಟಿರ್ತಕ್ಕಂಥ ಸಂದರ್ಭ ಆ ಸಂದರ್ಭದಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಗಣೇಶ ಬರ್ತಕ್ಕಂಥದ್ದು ಮತ್ತು ಹಿಂದೆ ಕೌರಮ್ಮ ಯಾವಾಗ ಅದಕ್ಕೊಂದು ಪುರಾಣ ಕತೆ ಹೇಳ್ತದೆ ಯಾವಾಗ ಗೌರಿ ತನ್ನ ಪಾರ್ವತಿ ದೇವಿ ತನ್ನ ಸ್ನಾನ ಸಂದರ್ಭದಲ್ಲಿ ತನ್ನ ಮೈ ಮೇಲಿರ್ತಕ್ಕಂಥ ಮಣ್ಣಿಂದ ಗಣೇಶನನ್ನು ತಯಾರು ಮಾಡ್ತಾಳೆ ತಯಾರು ಮಾಡಿದಾಗ ಆನಂದದಲ್ಲಿ ನಮಗೆ ಗೊತ್ತಿರೋ ಹಾಗೆಲ್ಲರಿಗೂ ಗೊತ್ತಿ ಹಾಗೇನೆಂದರೆ ರೆಡಿ ಅವಳು ರೆಡಿ ಮಾಡಿಬಿಟ್ಟು ದ್ವಾರಪಾಲಕರ ನಿಲ್ಲಿಸ್ತಾಳೆ ನಿಲ್ಲಿಸಿರ್ತಕ್ಕಂಥ ಸಮಯದಲ್ಲಿ ಪರಶಿವ ಬಂದ್ಬಿಡ್ತಾನೆ ಆವಾಗ ಪರಶಿವ ಯಾರೊಂದು ಗಣೇಶನ್ ಗೊತ್ತಿರೋದಿಲ್ಲ ಅವನೇನು ಮಾಡ್ತಾನೆ ಅವನು ತಡೆ ಹಿಡಿತಾನೆ ತಡೆ ಹಿಡಿದಾಗ ವರ್ಷಾನುಗಟ್ಟಲೆ ಕಾಲ ದೇವಿ ಸ್ನಾನ ಮಾಡಿದ್ಲಂತೆ ಹಾಗೆ ವರ್ಷಾನುಗಟ್ಟಲೆ ಕಾಲ ಯುದ್ಧ ನಡೀತದೆ ಗಣೇಶನಿಗೂ ಮತ್ತು ಈಶ್ವರನಿಗೂ ದೇವಗಣಗಳಿಗೂ ಈಗ 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 ಶಿವಗಣಗಳಿಗೂ ಮತ್ತು ಗಣೇಶನಿಗೂ ಯುದ್ಧ ನಡೀತದೆ ಯುದ್ಧ ಎಲ್ಲ ನಡೆದಲ್ಲಿ ಅವನು ಲಾಸ್ಟಿಗೆ ಈಶ್ವರ ಬಂದುಬಿಟ್ಟು ತನ್ನ ತ್ರಿಶೂಲದಿಂದ ತ್ರಿಶೂ ತ್ರಿಶೂಲ ಬಿಟ್ಬಿಟ್ಟು ಅವನ ತಲೆಯನ್ನು ಕಟ್ ಮಾಡಿಬಿಡ್ತಾನೆ ಆಗ ದೇವಿ ಹೊರಗಡೆ ಬರ್ತಾಳೆ ಬಂದು ನೋಡಿದಾಗ ಗಣೇಶನಿಗೆ ಗಣೇಶ ಅಲ್ಲಿ ಬಿದ್ದಿದ್ದಾನೆ ಕೆಳಗಡೆ ಆವಾಗ ತಾಯಿಯ ಒಂದು ಆಸೆಯಿಂದಾಗಿ ಅಥವಾ ತಾಯಿಯ ಒಂದು ಮಾತಿನಿಂದಾಗಿ ಆ ಗಣೇಶನ ಉತ್ಪನ್ನ ಆಗ್ತದೆ ಗಣೇಶನ ಅವತ್ತು ಸೃಷ್ಟಿ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಹೇಳ್ತಾನಂತೀನಿ ಉತ್ತರ ದಿಕ್ಕಿ ಮಲಗಿರ್ತಕ್ಕಂಥ ಯಾವುದೋ ಒಂದು ಪ್ರಾಣಿ ಅಥವಾ ಮನುಷ್ಯನ ತಲೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಆ ಒಂದು ಗಣ ಗಣೇಶ ಅಂದರೆ ಆನೆ ಒಂದು ಮಲ್ಕೊಂಡಿರುತ್ತೆ ಅದು ತೊಗೊಂಡ್ಬರ್ತಾರೆ ಇವತ್ತೇನು ಮಾಡ್ತಾ ಇದ್ದಾರಲ್ವ ಇನ್ನೂ ಪ್ಲಾಸ್ಟಿಕ್ ಸರ್ಜರಿ ಅಂತ ಆ ಬರ್ಜರಿ ಗಿರ್ಜರಿ ಮಾಡ್ತಾ ಇದ್ದಾರಲ್ವ ಅದೆಲ್ಲ ಅವತ್ತೇ ಮಾಡಿದರು ಯಾರಿಗೂ ಗೊತ್ತೇ ಇಲ್ಲೇತಕ್ಕಂಥದ್ದು ಗಣೇಶನಿಗೆ ಕುತ್ತಿಯನ್ನು ತಗೊಂಡೋಗ್ಬಿಟ್ಟು ಸರ್ಜರಿ ಮಾಡಿ ಅವನು ಈಶ್ವರದ ಒಂದು ಕೋರ್ಸ್ ಇರ್ತಾನೆ ಯಾವ ಹೊಲಿಗೆ ಹಾಕಿಲ್ಲ ಯಾವುದು ಟೀ ಸ್ಟಿಚ್ ಮಾಡಿಲ್ಲ ಎಂಟು ಮೆಂಟು ಹಚ್ಚಿಲ್ಲ ಮಣ್ಣು ಹಚ್ಚಿಲ್ಲ ಅವನು ಆವಾಗಿನ ಕಾಲದಲ್ಲೇ ಮಾಡಿದ ಸರ್ಜರಿ ಭರ್ಜರಿ ಅದಕ್ಕೋಸ್ಕರವಾಗಿ ಆ ಗಣೇಶನ ಉತ್ಪಾದ ಗಣೇಶನ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದಾಗಿರತ್ತೆ ಅದಕ್ಕೋಸ್ಕರವಾಗಿ ಅದು ಭಾದ್ರಪದ ಶುಕ್ರದ ಚತುರ್ಥಿ ದಿವಸ ಆಗಿರುತ್ತೆ ಚೌತಿ ದಿವಸ ಆಗತ್ತೆ ಅದಕ್ಕೋಸ್ಕರವಾಗಿ ಆ ದಿನದಲ್ಲಿ ಗಣೇಶನನ್ನು ಭೂಲೋಕದಲ್ಲಿ ಅವನಿಗೆ ಆರಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹಿಂದೆ ಋಷಿಮನೆಗಳಿಂದ ಬಂದಿರತಕ್ಕಂಥ ಒಂದು ವೇದವ್ಯಾಸರಿಂದ ಹೇಳಿರ್ತಕ್ಕಂಥ ಒಂದು ಕಥೆ ಇದೆ ಋಷಿ ಋಷಿಮುನಿಗಳು ಹೇಳಿರ್ತಕ್ಕಂಥ ಒಂದು ವರ ಅದು ಅದಕ್ಕೋಸ್ಕರ ಭೂಲೋಕಕ್ಕೆ ಹೋಗಿ ನೀನು ಭೂಲೋಕನೆಲ್ಲ ನೋಡ್ಕೊಂಬರಪ್ಪ ಅಂತ ಈಶ್ವರ ಕಳಿಸ್ತಾನಂಥ ಒಂದು ಇಷ್ಟುದಾತ್ ಸ್ಟೋರಿ ಇದೆ ಅದಕ್ಕೆ ಆ ಭೂಲೋಕಕ್ಕೆ ಹೋಗಿ ನೋಡ್ಕೊಂಬ ಅಂತ ಹೇಳಿದಾಗ ಗಣೇಶ ಭೂಲೋಕಕ್ಕೆ ಬರ್ತಾನೆ ಭೂಲೋಕ ಬಂದಾಗ ಎಲ್ಲರೂ ಸಂಭ್ರಮದಿಂದ ಎಲ್ಲರೂ ಗಣೇಶನ ಪೂಜೆ ಮಾಡ್ತಕ್ಕಂಥದ್ದು ಆಗತ್ತೆ ಆ ಗಣೇಶನ ಪೂಜೆ ಮಾಡಿದ ನಂತರದಲ್ಲಿ ಅವನು ಪಾಪ ಡೊಳ್ಳೊಟ್ಟೆ ತೊಗೊಂಡು ಹೋಗ್ತಾಯಿರ್ತಾನೆ ರೋಡಲ್ಲಿ ಹೋಗ್ತಾ ಇರ್ತಾನಂತೆ ಓಡೋಡಿ ಮನೆಗೆ ಹೋಗಬೇಕು ಅಂತ ಅಮ್ಮ ಅಪ್ಪನ ಹತ್ರ ಹೋಗ್ಬೇಕು ಹೋಗ್ತಾ ಇದ್ದ ದುಮಕ್ ಅಂತ ಬಿದ್ದುಬಿಟ್ಟ ಆಕಾಶದಲ್ಲಿ ಚಂದ್ರ ಇದ್ದಂತೆ ನೋಡ್ದ ನೋಡಿಬಿಟ್ಟು ಗಡಗಳ ಅಂತ ನಕ್ಕ ನಕ್ಕಾಗ ಚಂದ್ರನಿಂದ ಗಣೇಶನಿಗೆ ಜ ಚಂದ್ರನಿಗೆ ಗಣೇಶ ಶಾಪ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ ಆ ಒಂದು ಸಂದರ್ಭದಲ್ಲಿ ಚ ಗಣೇಶನ ಒಂದು ಶಾಪದಿಂದಾಗಿ ಚಂದ್ರನಿಗೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಪೌರ್ಣಮಿ ಮತ್ತು ಚ ಈಗ ಅಮಾವಾಸ್ಯೆ ಪೌರ್ಣಮಿ ಅಮಾವಾಸ್ಯೆ ಮಧ್ಯದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳು ವೃದ್ಧಿ ಚಂದ್ರ ಕ್ಷೀಣ ಚಂದ್ರ ಅಂತ ಹೇಳ್ತಕ್ಕಂಥದ್ದು ಗಣೇಶನ ಒಂದು ಶಾಪದಿಂದ ವರವಾಗಿ ಬಂದಿರತಕ್ಕಂಥ ಒಂದು ಕ್ರಿಯೆ ಅದು ಅದಕ್ಕೋಸ್ಕರವಾಗಿ ಗಣೇಶನಿಗೆ ಗಣೇಶನಿಂದ ಆ ರೀತಿ ಆಗಿರತಕ್ಕಂಥದ್ದು ಗಣೇಶನಿಗೆ ಕೋಪವನ್ನು ನೀನು ಕಾಣದೇ ಹೋಗಬೇಕು ಅಂತ ಶಾಪ ಕೊಡ್ತಾನೆ ಕಾಣದಿದ್ದಾಗ ಭೂಲೋಕ ಅಲ್ಲವದು ಕೂಡ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ಅವನಿಗೆ ಋಷಿಮುನಿಗಳು ದೇವತೆಗಳೆಲ್ಲರಿಂದ ವ ಪರಿಹಾರ ಮಾರ್ಗವಾಗಿ ಕ್ಷೀಣ ಮತ್ತು ವೃದ್ಧಿಚಂದ್ರ ಅಂತ ಹೇಳ್ತಕ್ಕಂಥದ್ದು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಗಣೇಶ ಚತುರ್ ದಿವಸದಲ್ಲಿ ಅಪ್ಪಿತಪ್ಪಿ ಕೂಡ ಚಂದ್ರನನ್ನು ನೋಡಬಾರದು ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ನೋಡಿದ್ದಕ್ಕೋಸ್ಕರವಾಗಿ ಶ್ರೀಕೃಷ್ಣನಿಗೂ ಕೂಡ ತೊಂದರೆ ಬಂತು ಅವನೇನು ಮಾಡದೇ ಇದ್ದರೂ ಕೂಡ ಚೂಡಾಮಣಿಯನ್ನು ಕದ್ಕೊಂಡು ಹೋದ ಅಂತ ಹೇಳಿಬಿಟ್ಟು ಕಳ್ಳ ಅಂತ ಹೇಳತಕ್ಕಂಥ ಪಟ್ಟವನ್ನ ಕೊಟ್ಟರು ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಚಂದ್ರನನ್ನ ನೋಡದೇ ಇದ್ದರೆ ಒಳ್ಳೇದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಕೇಳಿದ್ರಲ್ಲ ವೀಕ್ಷಕರೇ ಇದಿಷ್ಟು ಗಣೇಶ ಚತುರ್ಥಿಯ ವಿಶೇಷ ನಮಸ್ಕಾರ